ಸಿಎನ್ಕೆ ಫೈ ಟಿವಿಗೆ ಸ್ವಾಗತ. ನಾನು ನಿಮ್ಮ ರೂಪ. ದಿನಾಂಕ 14/9/2022 ಶ್ರೀಶೈಲ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಗೀತಾ ಭವನ ರಾಜಮಹಲ್ ಗುಟ್ಟಹಳ್ಳಿ ಬೆಂಗಳೂರು ಇಲ್ಲಿ ನಡೆಸಲಾಯಿತು. ರಾಜೀವ್ ಗಾಂಧಿ ಆಸ್ಪತ್ರೆ, ಶಂಕರ ಕಣ್ಣಿನ ಆಸ್ಪತ್ರೆ, ಪ್ರಕ್ರಿಯಾ ಕಣ್ಣಿನ ಆಸ್ಪತ್ರೆ ಮತ್ತು ನಾರಾಯಣ ನೇತ್ರಾಲಯ ಹಾಗೂ ಮುದುಟ್ ಗ್ರೂಪ್ ವತಿಯಿಂದ ಸಾರ್ವಜನಿಕರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಲಾಯಿತು. ಕಣ್ಣಿನ ಪರೀಕ್ಷೆ, ಬಿಪಿ, ಶುಗರ್ ಪರೀಕ್ಷೆ, ರಕ್ತ ಮತ್ತು ಮೂತ್ರದ ಪರೀಕ್ಷೆ ಮಾಡಿಸಿ ಔಷಧಿ ವಿತರಿಸಲಾಯಿತು. ಬಡಾವಣೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು. ನಾರಾಯಣ ನೇತ್ರಾಲಯಕ್ಕೆ ಸಾರ್ವಜನಿಕರು ಮರಣದ ನಂತರ ತಮ್ಮ ಕಣ್ಣುಗಳನ್ನು ದಾನ ಮಾಡುವುದಕ್ಕೆ ಹೆಸರು ನೋಂದಾಯಿಸಿಕೊಂಡರು. ಈ ಸಂದರ್ಭದಲ್ಲಿ ನಮ್ಮ ಸಿಎನ್ಕೆ ಫೈ ಟಿವಿ ಮಾಧ್ಯಮದ ಜೊತೆ ಮಾತನಾಡಿದ ಶ್ರೀಮತಿ ಶೈಲಾರವರು, ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಮಹಿಳಾ ಅಧ್ಯಕ್ಷರು, ಉಚಿತ ಆರೋಗ್ಯ ಶಿಬಿರದಿಂದ ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ, ಇದರ ಉಪಯೋಗ ಹೆಚ್ಚಿನ ಸಂಖ್ಯೆಯಲ್ಲಿ ಜನರಿಗೆ ಉಪಯೋಗವಾಗಲಿ ಎಂದು ಈ ಶಿಬಿರವನ್ನು ಆಯೋಜಿಸಿದ್ದೇವೆ ಎಂದು ಹೇಳಿದರು. ಸಿಎನ್ಕೆ ಫೈ ಟಿವಿ ರಿಪೋರ್ಟರ್ ಆರ್ ರಾಮಮೂರ್ತಿ. ಮಾತಾಡಿ ಮೇಡಮ್, ಮಾತಾಡಿ. ಇವತ್ತು ಗುಟ್ಟಳ್ಳಿಯಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ, ಶ್ರೀಶೈಲ ಚಾರಿಟಬಲ್ ಟ್ರಸ್ಟಿಂದ ಈ ಆರೋಗ್ಯ ತಪಾಸಣೆಯನ್ನ ಹಮ್ಮಿಕೊಂಡಿದ್ದೀವಿ. ಗುಟ್ಟಳ್ಳಿ ಜನತೆಗಳಿಗೆ ಈ ನಡುವೆ ಕಣ್ಣಿನ ಸಮಸ್ಯೆಗಳು ಜಾಸ್ತಿ ಆಗಿರೋದ್ರಿಂದ ಅದೇ ಉದ್ದೇಶಕವಾಗಿ ಕಣ್ಣಿನ ಇದನ್ನು ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಇವತ್ತು ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಹಾಗಾಗಿ ಜನಗಳೆಲ್ಲ ಸ್ಪಂದಿಸ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಮತ್ತು ಇದೇ ಗುಟ್ಟಳ್ಳಿ ವಾರ್ಡಲ್ಲಿ ಹಲವಾರು ಜಾಗಗಳಲ್ಲಿ ಇನ್ಮೇಲೆ ಎಲ್ಲ ಥರ ಆರೋಗ್ಯ ಶಿಬಿರಗಳು ನಡೀತಾ ಇರುತ್ತೆ. ಎಲ್ಲ ಜನಗಳು ಬಂದು ದಯವಿಟ್ಟು